ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನಿಮ್ಗೆ ಗೊತ್ತಿರೋಗೆ KSIS ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ನಾವು ಫ್ರೀಯಾಗಿ ಕೋಚಿಂಗ್ ಕೊಡ್ತೀವಿ ಅಂತೇಳಿ ತಿಳಿಸಿದ್ದಾರೆ. ಅಜ್ಜ ಭವನದಲ್ಲಿ ಅಂದರೆ ಬೆಂಗಳೂರು ಅಜ್ಜ ಭವನ ಅಂತ ಹೇಳಿದೆ, ಅಲ್ಲಿ ನಾವು ನಿಮಗೆ ಫ್ರೀಯಾಗಿ ಕೋಚಿಂಗ್ ಕೊಡ್ತೀವಿ ಅಂತ ತಿಳಿಸಿದ್ದಾರೆ. ಏನಂದರೆ ಅಜ್ಜ ಭವನ ಅಂದ್ಬಿಟ್ಟು ವರ್ಷಕ್ಕೆ 3 ತಿಂಗಳು ಓಪನ್ ಇರ್ತದಂತೆ, ಇನ್ನು 9 ತಿಂಗಳು ಸುಮ್ಮನೆ ಕ್ಲೋಸ್ ಆಗಿರ್ತದಂತೆ. ಆ 9 ತಿಂಗಳು ಕ್ಲೋಸ್ ಆಗೋ ಬದಲು ಈ ಥರ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ನಾವು ಈ ಥರ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಇಲ್ಲಿ ಮಾನ್ಯ ಶಶಿಕಲಾ ಜೊಲ್ಲೆ ಸಚಿವರು, ಮುಜರಾಯಿ ಹಾಗೂ ಅಜ್ ಮತ್ತು ವಕ್ಫ್ ಇಲಾಖೆಯವರು ತಿಳಿಸಿದ ಪ್ರಕಾರ ಅಜ್ ಭವನದಲ್ಲಿ ಅತ್ಯಾಧುನಿಕ ವ್ಯವಸ್ಥೆಗಳು ಸದುಪಯೋಗ ಗಳಿಸಿಕೊಂಡು ಯುವ ಜನತೆಗೆ ಸ್ಪರ್ಧಾತ್ಮಕ ಪರೀಕ್ಷೆ ಒಳ್ಳೆಯ ತರಬೇತಿ ನೀಡುವುದು ನಮ್ಮ ಉದ್ದೇಶವಾಗಿದೆ. ಅಂದರೆ ಈ ಮಾಡರ್ನ್ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ನಾವು ವಿದ್ಯಾರ್ಥಿಗಳಿಗೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಹೆಲ್ಪ್ ಆಗಲಿ ಅಂತೇಳಿ ನಾವು ಮಾಡಬೇಕು ಅಂತ ನಮ್ಮ ಉದ್ದೇಶ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಈ ನಿರ್ಣಯವನ್ನು ನಾವು ಕೈಗೊಂಡಿದ್ದೇವೆ. ಅನುದಾನ ನೀಡಲು ಕೇಂದ್ರ ಸಚಿವರ ಪ್ರಸ್ತಾವನೆ ಕಳುಹಿಸಿ ಅಧಿಕಾರಿಗಳ ಸೂಚನೆ ನೀಡಿದ್ದೇವೆ. ಅಂದರೆ ನಿಮಗೆ ಅನುದಾನ ಕೊಡಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ತಿಳಿಸಿದ್ದೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಅನುದಾನ ಕೊಟ್ಟ ನಂತರ ನಾವು ಶುರು ಮಾಡ್ತೀವಿ ಅಂತೇಳಿ ತಿಳಿಸಿದ್ದಾರೆ. ಇದು ಕೇವಲ ಮುಸ್ಲಿಮರಿಗೆ ಮಾತ್ರ ಅಲ್ಲ, ಬೇರೆ ಜನಾಂಗದವರು ಕೂಡ ಹೆಲ್ಪ್ ಮಾಡ್ತೀವಿ, ಅವ್ರಿಗೆ ಕೂಡ ತರಬೇತಿ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಮುಂದಿನ ವರ್ಷ 2022 ನಾವು ಶುರು ಮಾಡೋ ಗುರಿ ಹೊಂದಿದ್ದೀವಿ ಅಂತ ಹೇಳ್ತಾರೆ ಮಾನ್ಯ ಸಚಿವರು. ಅದು ಬಂದ್ಬಿಟ್ಟು ಮುಸ್ಲಿಮರಿಗೆ 51% ರಿಸರ್ವೇಷನ್ ಇರ್ತದಂತೆ, ಬೇರೆ ವಿದ್ಯಾರ್ಥಿಗಳಿಗೆ 49%, ಮುಸ್ಲಿಂ ಹೊರತುಪಡಿಸಿ ಬೇರೆಯವರಿಗೆ 49% ರಿಸರ್ವೇಷನ್ ಇರ್ತದಂತೆ. ಇದು KSIS ಅಂತ ಪರೀಕ್ಷೆಗಳಿಗೆ ನೀವು ನೀಡ್ತೀವಿ, ಮುಂದಿನ ವರ್ಷದಿಂದ ಪ್ರಾರಂಭ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಇದು ಇವತ್ತಿನ ಅಪ್ಡೇಟ್ಸ್.